ಇವತ್ತಿನ ವಿಡಿಯೋದಲ್ಲಿ ಮಿಡಿ ಮಾವಿನಕಾಯಿಯಿಂದ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ. ಮಾವಿನಕಾಯಿಯ ಸೀಸನಲ್ಲಿ ಅಷ್ಟೇ ಅಲ್ಲ, ಯಾವ ಬೇಕಿದ್ರೂ ಈ ತಂಬುಳಿಯನ್ನು ಮಾಡಬಹುದು, ಬಹಳ ರುಚಿಯಾಗಿರುತ್ತೆ. ಹಲೋ ಸ್ನೇಹಿತರೆ, ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಡಿ ಮಾವಿನಕಾಯಿಯ ತಂಬುಳಿ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಎರಡು ಮಿಡಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಉಪ್ಪಲ್ಲಿ ಹಾಕಿರೋ ಸ್ವಲ್ಪ ಮಿಡಿ ಮಾವಿನಕಾಯಿಯನ್ನು ಉಪ್ಪಿನಕಾಯಿಗೆ ಸೇರಿಸಿದೆ. ತಂಬುಳಿ ಚಟ್ನಿ ಮಾಡೋದಕ್ಕಂತೇ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬಹುದು, ಅಥವಾ ತಂಬುಳಿ ಮಾಡುವಾಗ ಉಪ್ಪಿನಕಾಯಲ್ಲಿರೋ ಮಿಡಿ ಮಾವಿನಕಾಯಿಯನ್ನು ತೆಗೆದು ಚೆನ್ನಾಗಿ ತೊಳೆದು ತಂಬುಳಿ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಮಿಡಿ ಮಾವಿನಕಾಯಿ ಒಳ್ಳೆ ಪರಿಮಳ ಇದ್ದರೆ, ಅದರಲ್ಲೂ ಒಪ್ಪೆ ಮಿಡಿಯಾಗಿದ್ದರೆ ತಂಬುಳಿ ಬಹಳ ರುಚಿಯಾಗುತ್ತೆ. ಒಂದು ಮಿಡಿ ಮಾವಿನಕಾಯಿಯ ಬೀಜ ಮತ್ತು ತೊಟ್ಟನ್ನು ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮಾವಿನಕಾಯಿ ಮಿಡಿಯಲ್ಲಿ ಸ್ವಲ್ಪ ಚೊಗರಿನಂಶ ಇರೋದ್ರಿಂದ ಮಾವಿನಕಾಯಿ ಹೋಳನ್ನು ಒಂದು 5 ನಿಮಿಷ ಹುಳಿ ಮಜ್ಜಿಗೆ ಅಥವಾ ಮಜ್ಜಿಗೆಯಲ್ಲಿ ನೆನೆಸಿ ಇಡಬೇಕು. ಮಾವಿನಕಾಯಿ ಹೋಳನ್ನು ಮಜ್ಜಿಗೆಯಲ್ಲಿ 4-5 ನಿಮಿಷ ನೆನೆಸಿಟ್ಟು ನಂತರ 2 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಂತರ ತಂಬುಳಿಗೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ, ಜೊತೆಗೆ ಮಾವಿನಕಾಯಿ ಹೋಳು ಮತ್ತು 1 ಸೂಜಿ ಮೆಣಸಿನಕಾಯಿನ ಹಾಕ್ತಿದ್ದೀನಿ. ಸಾಮಾನ್ಯವಾಗಿ ತಂಬುಳಿ ಖಾರ ಇರೋದಿಲ್ಲ, ಮಿಡಿ ಮಾವಿನಕಾಯಿ ತಂಬುಳಿ ಸ್ವಲ್ಪ ಖಾರ ಇದ್ದರೆ ರುಚಿಯಾಗಿರುತ್ತೆ. 1 ಸೂಜಿ ಮೆಣಸು ಅಥವಾ 1/2 ಹಸಿಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೋಬೇಕು. ನೋಡಿ, ಚೆನ್ನಾಗಿ ನುಣ್ಣಿಗೆ ರುಬ್ಬಿದೆ. ಇದನ್ನು ತಂಬುಳಿ ಮಾಡೋ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ನೀರು ಹಾಕಿ ಆ ನೀರನ್ನು ಕೂಡ ತಂಬುಳಿ ಪಾತ್ರೆಗೆ ಹಾಕ್ತಿದ್ದೀನಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಕಪ್ಪಷ್ಟು ಮಜ್ಜಿಗೆ ಹಾಕ್ತಿದ್ದೀನಿ, ದಪ್ಪ ಮಜ್ಜಿಗೆ. ಮಜ್ಜಿಗೆ ಸ್ವಲ್ಪನೂ ಹುಳಿಯಾಗಿಲ್ಲ. ಮಾವಿನ ಮಿಡಿ ಜಾಸ್ತಿ ಹುಳಿಯಾಗಿದ್ದರೆ ಮಜ್ಜಿಗೆ ಹಾಕದೇ ಹಾಗೆ ತಂಬುಳಿ ಮಾಡಬಹುದು. ಮಜ್ಜಿಗೆ ಸೇರಿಸಿ ಕೊನೆಯಲ್ಲಿ ಒಂದು ಒಗ್ಗರಣೆ ಮಾಡಿದ್ರಾಯಿತು. ಮಾವಿನಕಾಯಿ ತಂಬುಳಿಗೆ ಒಂದು ಒಳ್ಳೆಯ ಒಗ್ಗರಣೆ ಮಾಡೋದು ತುಂಬ ಮುಖ್ಯ. ಒಗ್ಗರಣೆ ಸೌಟಿಗೆ 1 ಟೀಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ 1/2 ಟೀಸ್ಪೂನ್ ಸಾಸಿವೆ, 5-6 ಕರಿಬೇವಿನ ಎಲೆನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. 1 ಮಜ್ಜಿಗೆ ಮೆಣಸು, ಮಜ್ಜಿಗೆ ಮೆಣಸು ಅಥವಾ ಕೆಂಪು ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. 4-5 ಚಿಟಿಕೆ ಇಂಗಿನ ಪುಡಿ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯೋ ತನಕ ಹುರಿದುಕೊಳ್ಬೇಕು. ಒಗ್ಗರಣೆ ತಯಾರಾಯಿತು. ಒಗ್ಗರಣೆನ ತಂಬುಳಿಗೆ ಸೇರಿಸಿ ಕೂಡಲೇ 1 ಪ್ಲೇಟನ್ನು ಮುಚ್ಚಿ ಇಟ್ಟಿದ್ದೀನಿ. ರುಚಿ ರುಚಿಯಾದ ಮಿಡಿ ಮಾವಿನಕಾಯಿ ತಂಬುಳಿ ತಯಾರಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಮಾವಿನಕಾಯಿ ತಂಬುಳಿ ಕಲಸ್ಕೊಂಡು ಊಟ ಮಾಡಿದರೆ ಬಹಳ ರುಚಿಯಾಗಿರುತ್ತೆ. ಊಟಕ್ಕೆ ಬಡಿಸುವಾಗ ಉಪ್ಪು ಒಗ್ಗರಣೆ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸುಲಭವಾಗಿ ಮಾಡುವಂತಹ ರುಚಿಯಾದ ಮಿಡಿ ಮಾವಿನಕಾಯಿ ತಂಬುಳಿ ತಯಾರಾಯಿತು. ಸ್ನೇಹಿತರೆ, ಇವತ್ತಿನ ಸುಲಭವಾದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೇ ಶೇರ್ ಮಾಡಿ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.